ತಾಲೂಕಲ್ಲಿ ಎರಡು ಬಣವಾಗಿದ್ದ ಕಾಂಗ್ರೆಸ್ನ ಇಬ್ಬರು ಮುಖಂಡರು ಜಂಟಿ ಪತ್ರಿಕಾಗೋಷ್ಠಿ ಮಾಡುವ ಮೂಲಕ ನಾವೆಲ್ಲ ಒಟ್ಟಾಗಿ ಸೇರಿ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸುವಂತೆ ಕರೆ ನೀಡಿದ್ದಾರೆ. ಅರಕಲಗೂಡಿನಲ್ಲಿಂದು ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀಧರ್ ಕೂಡ ಮಾತನಾಡಿ, ಕೃಷ್ಣೇಗೌಡರು ಕಾಂಗ್ರೆಸ್ನ ತತ್ವ ಸಿದ್ಧಾಂತ ಒಪ್ಪಿ ಕಾಂಗ್ರೆಸ್ಗೆ ಸೇರ್ಪಡೆಗೊಂಡಿದ್ದು, ಈ ಹಿನ್ನೆಲೆ ಪಕ್ಷದ ಕಾರ್ಯಕರ್ತರೊಂದಿಗೆ ಅವರ ಕಚೇರಿಗೆ ತೆರಳಿ ಹೃದಯಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ನಮ್ಮಿಬ್ಬರನ್ನ ಸಿಎಂ, ಡಿಸಿಎಂ ಮತ್ತು ಚಂದ್ರಶೇಖರ್ ಅವರು ಕರೆದು ಮಾತನಾಡಿಸಿ, ಇಬ್ಬರು ಒಟ್ಟಿಗೆ ಹೋಗಬೇಕು, ಕಾಂಗ್ರೆಸ್ ಪಕ್ಷವನ್ನ ಹೆಚ್ಚಿನ ಮಟ್ಟದಲ್ಲಿ ಸಂಘಟಿಸಬೇಕು ಎಂದು ಸೂಚನೆ ನೀಡಿದ ಹಿನ್ನೆಲೆ ಕೃಷ್ಣೇಗೌಡರ ಕಚೇರಿಗೆ ತೆರಳಿ ಸ್ವಾಗತಿಸಿದ್ದೇನೆ. ನಾವಿಬ್ಬರು ಒಟ್ಟಾಗಿ ಪ್ರಚಾರ ಕಾರ್ಯದಲ್ಲಿ ಪಾಲ್ಗೊಂಡು ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರನ್ನ ಹೆಚ್ಚಿನ ಮತಗಳ ಅಂತರದಲ್ಲಿ ಗೆಲ್ಲಿಸುತ್ತೇವೆ ಎಂದರು. ಜೊತೆಗೆ ನನಗೆ ಮತ್ತೆ ನಮ್ಮ ಕೃಷ್ಣಣ್ಣ ಅವರನ್ನು ಕೂಡ ನಮ್ಮ ಹೈಕಮಾಂಡು ಅಂದರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಚಂದ್ರಶೇಖರ ಅಣ್ಣನವರು ಇವರೆಲ್ಲರೂ ಕೂಡ ಕರೆದು ಮಾತನಾಡಿಸಿ ಇಬ್ಬರು ಕೂಡ ಒಟ್ಟಿಗೆ ಹೋಗಬೇಕು, ಇಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಹೆಚ್ಚಿನ ಮಟ್ಟದಲ್ಲಿ ಸಂಘಟನೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ಕೊಟ್ಟ ಮೇರೆಗೆ ನಿನ್ನೆ ದಿವಸ ನಾನೇ ಸ್ವತಃ ನಮ್ಮ ಕೃಷ್ಣಣ್ಣನವರನ್ನು ಅವರ ಒಂದು ಆಫೀಸ್ಗೆ ಹೋಗಿ ಅವರನ್ನು ಭಾಳ ಹೃದಯಪೂರ್ವಕವಾಗಿ ಅವರನ್ನು ಸ್ವಾಗತಿಸಿಕೊಂಡಿದ್ದೀನಿ. ನಮ್ಮ ಕಾರ್ಯಕರ್ತರುಗಳೊಂದಿಗೆ ಆ ರೀತಿಯಲ್ಲಿ ಇವತ್ತು ಅವ್ರು ನಿನ್ನೆ ಹೇಳಿದರು, ನಾಳೆ ಇಬ್ಬರು ಕೂಡ ಸೇರಿ ಒಂದು ಮುಖಂಡ ಕೃಷ್ಣೇಗೌಡ ಮಾತನಾಡಿ, ನಾನು ಹಿಂದೆಯೂ ಕಾಂಗ್ರೆಸ್ನಲ್ಲೇ ಇದ್ದೆ, ಇಂದು ಸಿಎಂ, ಡಿಸಿಎಂ ಅವರು ಪಕ್ಷಕ್ಕೆ ಬನ್ನಿ ಎಂದು ಸ್ವಾಗತಿಸಿದರು, ಹಾಗಾಗಿ ಕಾಂಗ್ರೆಸ್ ಪಕ್ಷವನ್ನ ಹೆಚ್ಚು ಬಲಪಡಿಸಬೇಕೆಂದು ದೃಷ್ಟಿಯಿಂದ ಶ್ರೀಧರ್ ಗೌಡರು ನಾವೆಲ್ಲ ಒಟ್ಟಾಗಿ ಸೇರಿ ಅಭ್ಯರ್ಥಿಯನ್ನ ಹೆಚ್ಚಿನ ಮತಗಳಿಂದ ಗೆಲ್ಲಿಸುತ್ತೇವೆ, ಕಾರ್ಯಕರ್ತರಲ್ಲಿ ಯಾವುದೇ ಗೊಂದಲ ಬೇಡ, ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡೋಣ ಎಂದರು. ಹಿಂದೆನೂ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದ, ಈಗಲೂ ನಮ್ಮ ಸಿದ್ದರಾಮಯ್ಯವರು, ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ಸ್ವಾಗತ ಮಾಡಿದರು. ಹಿಂಗಾಗಿ ಆ ಒಂದು ದೃಷ್ಟಿಯಲ್ಲಿ ಹೋಗಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಇನ್ನೂ ಹೆಚ್ಚಿಗೆ ಬಲಪಡಿಸಬೇಕು ಅಂತ ಒಂದು ದೃಷ್ಟಿಯಿಂದ ನಾವು ಶ್ರೀಧರ್ ಗೌಡರೆಲ್ಲ ಒಟ್ಟಾಗಿ ಈ ಒಂದು ನಮ್ಮ ಸಿಎಸ್ ಪಟೇಲ್ ಅವ್ರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಬಹುಮತದಿಂದ ಗೆಲ್ಲಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಮಾತಾಡಿ ನಾವು ಸಹ ಒಂದು ಹೋರಾಟ ಮಾಡಿ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ನಿಂತಿದ್ದೀವಿ. ಅದರಿಂದ ಮುಂದಿನ ದಿನಗಳಲ್ಲಿ ಎಲ್ಲ ಕಾರ್ಯಕರ್ತರು ಗೊಂದಲ ಬೇಡ, ನಾವೆಲ್ಲ ಒಟ್ಟಾಗಿ ಮುಂದಿನ ದಿನಗಳಲ್ಲಿ ಕೆಲಸಗಳನ್ನ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಮ್ಮ ಮಾಧ್ಯಮದವರಿಗೆ ತಿಳಿಸಿದ್ದೇನೆ. ಎಲ್ಲ ಕಾರ್ಯಕರ್ತರು ಸಹ ಒಪ್ಪಿದ್ದಾರೆ. ದಯಮಾಡಿ ಇನ್ಯಾವ ಗೊಂದಲ ಬೇಡ, ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ರೂಪುರೇಷೆಗಳನ್ನ ಮೊದಲೇ ಇದು ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಈ ಮೂಲಕ ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾಯಿದ್ದೀನಿ. ಹೈಕಮಾಂಡ್ ನಮಗೆ ಸೂಚನೆಯನ್ನು ಕೊಟ್ಟಿದೆ, ಹಾಗಾಗಿ ಕಾಂಗ್ರೆಸ್ ಪಕ್ಷದ ನಮ್ಮ ಹೈಕಮಾಂಡ್ ಏನ್ ಹೇಳ್ತದೋ ಅದರ ಪ್ರಕಾರ ನಾವು ಕೆಲಸ ಮಾಡ್ಕೊಂಡು ಹೋಗಬೇಕಾಗ್ತದೆ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ಉಪಸ್ಥಿತರಿದ್ದರು.